ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ಕಿಸಾನ್ ವಿಕಾಸ್ ಪತ್ರ ಬಗ್ಗೆ ತಿಳಿದುಕೊಳ್ಳೋಣ ಏನಿದೆ ಕಿಸಾನ್ ವಿಕಾಸ್ ಪತ್ರ ಎಂದರೆ ಈಗ ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ ಸ್ಕೀಮ್ಸ್ ಇದೆ ಅಲ್ವಾ ಅದೇ ತರನೇ ಇದು ಕೂಡ ಒಂದು ಸೇವಿಂಗ್ ಸ್ಕೀಮ್ ಅಂತ ಹೇಳ್ಬಹುದು ಕಿಸಾನ್ ವಿಕಾಸ್ ಪತ್ರ ಈಸ್ ಎ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ವಿಚ್ ವಾಸ್ ಫಸ್ಟ್ ಲಾಂಚ್ ಇನ್ ನೈನ್ಟೀನ್ ಏಟಿ ಏಟ್ ಬ್ಯಾಂಕ್ ಇಂಡಿಯಾ ಪೋಸ್ಟ್ ಈ ಕಿಸಾನ್ ವಿಕಾಸ್ ಪತ್ರ ಒಂದು ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಲಾಂಚ್ ಮಾಡಿತ್ತು ಮತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸ್ಕೀಮ್ನ ಕ್ಲೋಸ್ ಮಾಡಿದ್ರು ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಸ ಗೌರ್ಮೆಂಟ್ ಬಂದ ಮೇಲೆ ಈ ಸ್ಕೀಮ್ನ ಮತ್ತೆ ರೀಲ್ಯಾಂಚ್ ಮಾಡಿದ್ದಾರೆ ಈಗಲೂ ಕೂಡ ಈ ಸ್ಕೀಮ್ ರನ್ನಿಂಗಲ್ಲಿದೆ ಕಿಸಾನ್ ವಿಕಾಸ್ ಪತ್ರ ಹೇಗಿರುತ್ತೆ ಎಂದರೆ ನೋಡಿ ಈ ತರ ಇರುತ್ತೆ ಸರ್ಟಿಫಿಕೇಟು ಸಪೋಸ್ ನೀವು ಈ ಸ್ಕೀಮಲ್ಲಿ ಏನಾದರೂ ತೌಸಂಡ್ ರುಪೀಸ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಈ ತರ ತೌಸಂಡ್ ರುಪೀಸ್ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಅಲ್ಲಿ ಮಾಡಿರ್ತಾರೆ ತೌಸಂಡ್ ರುಪೀಸ್ ಅಂತ ಅಥವಾ ನೀವು ಏನಾದರೂ ಫೈವ್ ತೌಸಂಡ್ ರುಪೀಸ್ ಡೆಪಾಸಿಟ್ ಮಾಡಿದ್ರೆ ಫೈವ್ ತೌಸಂಡ್ ರುಪೀಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಓಕೆ ಇದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರದ್ದು ಮೋಸ ಇರುವುದಿಲ್ಲ ಹಾಗಾದರೆ ಈ ಕಿಸಾನ್ ವಿಕಾಸ್ ಪತ್ರನ ಯಾರೆಲ್ಲ ಪರ್ಚೇಸ್ ಮಾಡ್ಕೊಳ್ಬಹುದು ಎಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರೋರೆಲ್ಲರೂ ಕೂಡ ತಮ್ಮ ಹೆಸರಲ್ಲಿ ಈ ಕಿಸಾನ್ ವಿಕಾಸ್ ಪತ್ರವನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಮೈನರ್ಸ್ ಇದ್ದರೆ ಅಂದರೆ ಚಿಕ್ಕ ಮಕ್ಕಳಿದ್ರೆ ಅವರ ಹೆಸರಲ್ಲೂ ಕೂಡ ಈ ಕಿಸಾನ್ ವಿಕಾಸ್ ಪತ್ರವನ್ನು ಪರ್ಚೇಸ್ ಮಾಡಿ ಅದನ್ನು ಅವ್ರ ಪೇರೆಂಟ್ಸು ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ನಿಮ್ಮದೇನಾದರೂ ಟ್ರಸ್ಟ್ ಇದ್ದರೆ ಟ್ರಸ್ಟ್ ಮೂಲಕ ಕೂಡ ಈ ಕಿಸಾನ್ ವಿಕಾಸ್ ಪತ್ರವನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಜಾಯಿಂಟ್ ಅಕೌಂಟ್ ಇದ್ದರೆ ಜಾಯಿಂಟ್ ಅಕೌಂಟಲ್ಲೂ ಕೂಡ ಕಿಸಾನ್ ವಿಕಾಸ್ ಪತ್ರವನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನೀವು ಈ ಕಿಸಾನ್ ವಿಕಾಸ್ ಪತ್ರವನ್ನು ಎಲ್ಲಿ ಪರ್ಚೇಸ್ ಮಾಡಿಕೊಳ್ಬೇಕು ಎಂದರೆ ಪೋಸ್ಟ್ ಆಫೀಸ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ ಅಂದರೆ ನೀವು ಈ ಸರ್ಟಿಫಿಕೇಟ್ ಪರ್ಚೇಸ್ ಮಾಡಿಕೊಳ್ಳುವಾಗ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರೆಯಬೇಡಿ ಏಕೆಂದರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಅಕಾಲಿಕ ಮರಣ ಹೊಂದಿದರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟು ಆ ಅಕೌಂಟ್ ಹೋಲ್ಡರ್ ನಾಮಿನಿ ಇರ್ತಾರಲ್ವ ಅವರಿಗೆ ಕೊಡ್ತಾರೆ ಹಾಗಾಗಿ ನೀವು ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರೆಯಬೇಡಿ ನೆಕ್ಸ್ಟ್ ಈ ಸರ್ಟಿಫಿಕೇಟ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಬಹುದು ಮತ್ತು ಒಂದು ಪೋಸ್ಟ್ ಆಫೀಸ್ ಇದ್ದ ಇನ್ನೊಂದು ಪೋಸ್ಟ್ ಆಫೀಸಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೊಬಹುದು ನೆಕ್ಸ್ಟು ಈ ಸರ್ಟಿಫಿಕೇಟ್ ಮೇಲೆ ನೀವು ಲೋನ್ ಕೂಡ ತೆಗೆದುಕೊಳ್ಳಬಹುದು ಓಕೆ ಈ ಸ್ಕೀಮಲ್ಲಿ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಲಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದ್ದು ಹದಿನೇಳು ಹದಿನೆಂಟನೇ ಇಸ್ವಿಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಲಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ಸವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿಲಿ ಈಗ ಪ್ರೆಸೆಂಟು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಓಕೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ಯಾವಾಗ ಡಬಲ್ ಆಗುತ್ತೆ ಅಂದರೆ ಒನ್ ಟ್ವೆಂಟಿ ಫೋರ್ ಮಂತ್ಸ್ ಆದಮೇಲೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ಡಬಲ್ ಆಗುತ್ತೆ ಅಂದರೆ ಟೆನ್ ಇಯರ್ಸ್ ಫೋರ್ ಮಂತ್ಸ್ ಆದಮೇಲೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ಡಬಲ್ ಆಗುತ್ತೆ ಸಪೋಸ್ ನೀವು ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರ ಅಂದ್ಕೊಳ್ಳೋಣ ಒನ್ ಟ್ವೆಂಟಿ ಫೋರ್ ಮಂತ್ಸ್ ಆದಮೇಲೆ ಅದು ಟೂ ಲ್ಯಾಕ್ ರುಪೀಸ್ ಆಗುತ್ತೆ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡಬೇಕು ಎಂದರೆ ಸಾವಿರ ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮಾಡಬೇಕು ಮ್ಯಾಕ್ಸಿಮಮ್ ಅಂದರೆ ನೋ ಲಿಮಿಟ್ ನೀವು ಎಷ್ಟಾದರೂ ಡೆಪಾಸಿಟ್ ಮಾಡ್ಕೊಬಹುದು ಒಂದು ಎಕ್ಸಾಂಪಲ್ ನೋಡೋಣ ಆಗ ಈ ಸ್ಕೀಮ್ ಬಗ್ಗೆ ನಿಮ್ಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಸಪೋಸ್ ನೀವು ಈ ಕಿಸಾನ್ ವಿಕಾಸ್ ಪತ್ರ ಸ್ಕೀಮಲ್ಲಿ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಡೇಟ್ ಆಫ್ ಓಪನಿಂಗ್ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತು ಅಂದರೆ ಇವತ್ತು ಐವತ್ತು ಸಾವಿರ ರೂಪಾಯಿ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಮೆಚುರಿಟಿ ಆದಾಗ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಮೆಚುರಿಟಿ ಪೀರಿಯಡ್ ಬಂದ್ಬಿಟ್ಟು ಆಫ್ಟರ್ ಟೆನ್ ಇಯರ್ಸ್ ಫೋರ್ ಮಂತ್ಸ್ ಆದಮೇಲೆ ನಿಮಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಅದೇ ಒನ್ ಟ್ವೆಂಟಿ ಫೋರ್ ಮಂತ್ಸ್ ಆದಮೇಲೆ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರೋ ಅಷ್ಟು ಡಬಲ್ ಅಮೌಂಟ್ ಬರುತ್ತೆ ಸಪೋಸ್ ನೀವು ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರ ಅಂದ್ಕೊಳ್ಳೋಣ ಡೇಟ್ ಆಫ್ ಓಪನಿಂಗ್ ಟ್ವೆಂಟಿ ಟು ಜುಲೈ ಟೂ ತೌಸಂಡ್ ಟ್ವೆಂಟಿ ಮೆಚುರಿಟಿ ಅಮೌಂಟು ಟೂ ಲ್ಯಾಕ್ ರುಪೀಸ್ ಬರುತ್ತೆ ಆಫ್ಟರ್ ಟೆನ್ ಇಯರ್ಸ್ ಫೋರ್ ಮಂತ್ಸ್ ಆದಮೇಲೆ ಅಥವಾ ನೀವು ಫೈವ್ ಲ್ಯಾಕ್ ರುಪೀಸ್ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಡೇಟ್ ಆಫ್ ಓಪನಿಂಗ್ ಟ್ವೆಂಟಿ ಟು ಜುಲೈ ಟು ತೌಸಂಡ್ ಟ್ವೆಂಟಿ ಮೆಚುರಿಟಿ ಅಮೌಂಟು ಟೆನ್ ಲ್ಯಾಕ್ ರುಪೀಸ್ ಬರುತ್ತೆ ಮೆಚುರಿಟಿ ಪೀರಿಯಡ್ ಬಂದು ಆಫ್ಟರ್ ಟೆನ್ ಇಯರ್ಸ್ ಫೋರ್ ಮಂತ್ಸ್ ಆದಮೇಲೆ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಓಕೆ ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ಥರದ್ದು ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ಗೆ ಏನೂ ಪ್ರಾಬ್ಲಮ್ ರಿಸ್ಕ್ ಇರುವುದಿಲ್ಲ ಓಕೆ ಫ್ರೆಂಡ್ಸ್ ಕಿಸಾನ್ ವಿಕಾಸ್ ಪತ್ರದ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಪೋಸ್ಟ್ ಆಫೀಸಲ್ಲಿ ವಿಚಾರಣೆ ಮಾಡಿದ್ರೆ ಈ ಸ್ಕೀಮ್ ಬಗ್ಗೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಓಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್